ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಬಿಜೆಪಿ ಸಂಸದ ಸುರೇಶ್ ಅಂಗಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಕಿತ್ತೂರು ಉತ್ಸವದಲ್ಲಿ ಮಾತನಾಡಿದಂಥ ಸಂಸದ ಅಂಗಡಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಸಂರಕ್ಷಿಸಬೇಕಿದೆ ರಾಣಿ ಚೆನ್ನಮ್ಮಳ ಪರಿಕಲ್ಪನೆ ನೀಡುವ ಕೆಲಸ ಆಗಬೇಕಿದೆ ಕೆಲವೊಂದು ದುಷ್ಟಶಕ್ತಿಗಳು ದೇಶದ್ರೋಹಿಗಳು ಯೂನಿವರ್ಸಿಟಿಗಳನ್ನು ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ಈ ರೀತಿಯಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿಗೆ ಅಲ್ಲದೆ ದೆಹಲಿಯ ಜವಾಹರ್ ಲಾಲ್ ನೆಹರು ವಿವಿಯಲ್ಲಿ ನಕ್ಸಲೈಟ್ಗಳು ಆತಂಕ ಸೃಷ್ಟಿ ಮಾಡಿದ್ರು ಅದೇ ರೀತಿ ಬೆಳಗಾವಿ ಚೆನ್ನಮ್ಮ ವಿವಿಯಲ್ಲೂ ಆತಂಕ ಸೃಷ್ಟಿಸುವ ಸಂಭವಗಳಿವೆ ಅರ್ಬನ್ ನಕ್ಸಲೈಟ್ಗಳಿಂದ ದೇಶದ ಅಭದ್ರತೆಗೆ ಕಾರಣವಾಗ್ತಾ ಇದೆ ಅಂತ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿಗೆ ತಿರುಗೇಟನ್ನು ನೀಡಿದ್ದಾರೆ ಇನ್ನು ಈ ಹಿಂದೆ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಬಿಜೆಪಿ ಕೇಸರೀಕರಣ ಮಾಡ್ತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಆ ಯೂನಿವರ್ಸಿಗಡ್ ಯೂನಿವರ್ಸಿಟಿಯನ್ನು ಕೂಡ ರಾಣಿ ಚೆನ್ನಮ್ಮನ ಇತಿಹಾಸದ ಪರಿಕಲ್ಪನೆಯಿಂದ ಕೊಟ್ಟು ಸ್ವಾಭಿಮಾನದಿಂದ ಬೆಳೆಯುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಕೆಲವೊಂದು ದುಷ್ಟಶಕ್ತಿಗಳು ಮತ್ತು ಕೆಲವೊಂದು ದೇಶದ್ರೋಹಿಗಳು ಆ ಯೂನಿವರ್ಸಿಟಿಗಳನ್ನ ಇವತ್ತು ದಿಲ್ಲಿಯಲ್ಲಿ ಇರ್ತಕ್ಕಂತ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಯಾವ ತರ ಒಂದು ನಕ್ಸ್ಲೈಟ್ಸ್ ಒಂದು ಆತಂಕದ ಸೃಷ್ಟಿಯನ್ನು ಮಾಡಿದ್ರು ಅದೇ ತರ ಬೆಳಗಾವಿಯಲ್ಲೂ ಕೂಡ ಆಗುವಂತ ಸಂಭವಗಳದಾವು ಆ ಯೂನಿವರ್ಸಿಗ ಯುನಿವರ್ಸಿಟಿಯನ್ನು ಕೂಡ ರಾಣಿ ಚೆನ್ನಮ್ಮನ ಇತಿಹಾಸದ ಪರಿಕಲ್ಪನೆಯನ್ನು ಕೊಟ್ಟು ಸ್ವಾಭಿಮಾನದಿಂದ ಬೆಳೆಯುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಕೆಲವೊಂದು ದುಷ್ಟಶಕ್ತಿಗಳು ಮತ್ತು ಕೆಲವೊಂದು ದೇಶದ್ರೋಹಿಗಳು ಆ ಯೂನಿವರ್ಸಿಟಿಗಳನ್ನ ಇವತ್ತು ದಿಲ್ಲಿಯಲ್ಲಿ ಇರ್ತಕ್ಕಂತ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಯಾವ ತರ ಒಂದು